ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ತುಮಕೂರಿನ ವಿವಿಧ ಸಂಘಟನೆಗಳ ಮುಖಂಡರು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದರು. ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಮಾತನಾಡಿ, ಎಲ್ಲ ವರ್ಗದ ಜನರೊಂದಿಗೆ ಬೆರೆತು ಸ್ಪಂದಿಸುವ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಮಧುಗಿರಿ ಕ್ಷೇತ್ರದ ಶಾಸಕರಾಗಿದ್ದರೆ ಅವರಿಗೆ ಇಲ್ಲಿ ಈ ಮಂತ್ರಿಮಂಡಲದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಡಬೇಕು. ಅದರ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಸಮಾಜ ಜಿಲ್ಲೆಯ ಕೆಲಸಗಳ ಕಾರ್ಯಗಳನ್ನು ಮಾಡಕ್ಕೆ ಒಂದು ಅವಕಾಶ ಸಿಗಬೇಕು ಅನ್ನುವಂತದ್ದು ನಮ್ಮೆಲ್ಲರ ಉದ್ದೇಶವಾಗಿದೆ. ಯಾಕೆ ರಾಜಣ್ಣರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡಿ ಅಂತ ನಮ್ಮ ಒತ್ತಾಯ ಮತ್ತು ಆಗ್ರಹ ಅಂದ್ರೆ, ರಾಜಣ್ಣವರು ಇಡೀ ಜಿಲ್ಲೆಯೊಳಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಯಾವುದೇ ಸಾಮಾಜಿಕ ಶೋಷಣೆಗೊಳಗಾದಂಥ ಸಮುದಾಯದ ಪರವಾಗಿ ದುನಿಯತ್ತ ಶಕ್ತಿ ಸಾಮರ್ಥ್ಯ ರಾಜಣ್ಣನವರಿದೆ. ನಾವು ಯಾಕೆಂದರೆ ಭಾಳ ವರ್ಷಗಳಿಂದ ಅವ್ರ ಜೊತೆ ನಮ್ಮ ಸಂಬಂಧಗಳು ಇಟ್ಕೊಂಡಿದ್ದೀವಿ. ಆ ಸಂಬಂಧಗಳ ಪ್ರಕಾರ ಅವರು ಜನಸಾಮಾನ್ಯರ ಜೊತೆ ಸ್ಪಂದನೆ ಇರುವಂಥದ್ದು, ಸೋಷಿ ಸಮುದಾಯಗಳ ಜೊತೆ ಸಂಬಂಧ ಇಟ್ಕೊಂಡಿರುವಂಥದ್ದು, ಆ ಸಮುದಾಯದ ಪರವಾಗಿ ದನಿಯತ ಸಾಮರ್ಥ್ಯ ಇದೆ, ಈ ಸಮುದಾಯನ ರಕ್ಷಣೆ ಮಾಡುವಂಥ ಸಾಮರ್ಥ್ಯ ಇದೆ. ಅವರಿಗೊಂದು ಅವಕಾಶವನ್ನು ಈ ಜಿಲ್ಲೆಯಲ್ಲಿ ಕೊಟ್ಟರೆ ಈ ಜಿಲ್ಲೆಯಲ್ಲಿ ಏನು ನಾವೇನು ಅಪೇಕ್ಷೆ ಇಷ್ಟಪಟ್ಟಿದ್ದೀವಿ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ರೈತರು, ಕಾರ್ಮಿಕರಿಗೆ ಈ ಪೂರಕವಾಗಿ ಅವರಿಂದ ಒಂದು ಈ ಸಮಾಜವನ್ನು ಕಟ್ಟಕ್ಕೆ, ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸೋಕ್ಕೆ ಸಮರ್ಥರಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಾವು ಆ ಸಭೆಯನ್ನು ತಮ್ಮನ್ನು ಕರೆದು ಈ ವಿಚಾರವನ್ನು ಮುಂದಿಡ್ತಾ ಇದ್ದೀವಿ. ರಾಜಣ್ಣವರು ಸುಮಾರು ಮೂರು ಬಾರಿ ಶಾಸಕರಾಗಿದ್ದಂಥವರು, ಆಮೇಲೆ ಎಲ್ಲ ಸಂಘಟನೆಗಳ ಜೊತೆ. ಚರಕ ಆಸ್ಪತ್ರೆಯ ಡಾಕ್ಟರ್ ಬಸವರಾಜ್ ಮಾತನಾಡಿ, ಮೂರು ಬಾರಿ ಶಾಸಕರಾಗಿ ಸಹಕಾರ ಚಳುವಳಿಯ ಧುರೀಣರಾದ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡಿ ಅವರ ಸೇವೆ ರಾಜ್ಯಕ್ಕೆ ದೊರೆಯಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಶೋಷಿತ ಜನಾಂಗದ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಹೆಚ್ಚು ಕೆಲಸ ಮಾಡುವಂತ ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗಿ ನಮಗೆ ಕಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನ ಈ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಬೇಕು ಅಂತ ನಾವು ಒಕ್ಕರ್ಲಿಂದ ಒತ್ತಾಯನ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಕಾರಣ ರಾಜಣ್ಣವರು ಒಬ್ಬ ಶಾಸಕನಾಗಿ ಕೆಲಸ ಮಾಡಿಲ್ಲ, ಸಹಕಾರ ಚಳುವಳಿಯ ಒಬ್ಬ ಧುರೀಣ ಆಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ಸ್ನಿಂದ ಹಿಡಿದು ಡಿ ಸಿ ಸಿ ಬ್ಯಾಂಕ್, ಈ ಎಲ್ಲ ಸಹಕಾರ ಬ್ಯಾಂಕ್ಗಳಿದ್ದಾವಲ್ಲ, ಈ ಬ್ಯಾಂಕ್ಗಳಲ್ಲಿ ಹೆಚ್ಚು ಕೆಲಸ ಮಾಡಿ ನುರಿತ ತಜ್ಞರಾಗಿದ್ದಾರೆ. ಹಲವಾರು ಬಡವರಿಗೆ, ಹಲವಾರು ರೈತರಿಗೆ, ಹಲವಾರು ಕಾರ್ಮಿಕರಿಗೆ ಸಹಾಯ ಮಾಡಿದ್ದಾರೆ, ಅವರ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಮಧುಗಿರಿಯಲ್ಲಿ ನಾವು ನೋಡಿದ್ದೀವಿ, ಒಂದು ಬಾರಿ ಶಾಸಕರಾಗಿದ್ದಾಗ ಎಷ್ಟೆಲ್ಲ ಕೆಲಸ ಮಾಡಿ ಆ ಕ್ಷೇತ್ರಕ್ಕೆ ಎಷ್ಟೆಲ್ಲ ಕೆಲಸ ಮಾಡಿದ್ದೀರಿ ಅಂತ ನಮ್ಮ ಕಣ್ಣು ಮುಂದಿದೆ. ನೀವೆಲ್ಲ ನೋಡಿದ್ರೆ ನಾವೆಲ್ಲ ನೋಡಿದ್ದೀವಿ. ಇಡೀ ಏಕಶಿಲಾ ಬೆಟ್ಟ ರಾಜ್ಯ ಪ್ರಪಂಚಕ್ಕೆ ದೊಡ್ಡದ ಬೆಟ್ಟ ಇರ್ಬೋದು. ಏಕಶಿಲಾ ಬೆಟ್ಟ ಅಂದರೆ ಮಧುಗಿರಿ ಬೆಟ್ಟ. ಆ ಬೆಟ್ಟಕ್ಕೆ ರೂಪವೇ ಬಹುಶಃ ಈ ಅವಧಿಯಲ್ಲಿ ಅವ್ರು ಮುಗಿಸ್ತಾರೆ ಅನಿಸುತ್ತೆ. ನಂತರ ರಸ್ತೆಗಳಾಗಿರ್ಬೋದು, ಮತ್ತು ಬಡವರಿಗೆ ಮನೆಗಳಾಗಿರ್ಬೋದು, ಸಾಲಗಳಾಗಿರ್ಬೋದು, ಸಾಕಷ್ಟನ್ನ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಆಸ್ಪತ್ರೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವನ್ನೆಲ್ಲವೂ ಹೆಚ್ಚೆಚ್ಚು ಕೆಲಸ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈಗ ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಈ ಅವಧಿನಲ್ಲಿ ಅವರು ಖಂಡಿತ ಮಧುಗಿರಿಗೆ ನೀರಿಲ್ಲ, ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಮಧುಗಿರಿ ಎಲ್ಲ ಕೆರೆಗಳು ನೀರು ಹರಿಸೋಂಥ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನಾವು ಕೆ ಎನ್ ರಾಜಣ್ಣನವ್ರನ್ನ ಮಂತ್ರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ, ಈಗ ನಾವೆಲ್ಲ ಸಣ್ಣ ಪುಟ್ಟ ಸಮುದಾಯದಲ್ಲಿ ಹಿಂದುಳಿದ ಜಾತಿಗಳಲ್ಲಿ ಅತ್ಯಂತ ಜನಸಂಖ್ಯೆಯಲ್ಲಿ ನಿಕೃಷ್ಟವಾಗಿರ್ತಕ್ಕಂಥ ಸಮುದಾಯಗಳ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಕೆ ಎನ್ ರಾಜಣ್ಣನವರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿರ್ತಾರೆ. ಧ್ವನಿ ಇಲ್ಲದಂಥ ಜಾತಿ ಸಮುದಾಯಗಳ ಪ್ರತಿನಿಧಿಯಾಗಿ ಅವ್ರನ್ನ ಈ ಜಿಲ್ಲೆಯಲ್ಲಿ ಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಆ ಮೂಲಕ ಈ ನಮ್ಮ ಧ್ವನಿಗೆ ಪೂರಕವಾಗಿ ಅವರು ವಿಧಾನಸಭೆಗಳಲ್ಲಿ ಮತ್ತು ಸಾಮಾಜಿಕವಾಗಿ ನೊಂದಿರತಕ್ಕಂಥ ಎಲ್ಲರ ಪ್ರತಿನಿಧಿಯಾಗಿರಲಿ ಅಂತ ಆಶಿಸ್ತಾ ನಾವು ಅದಕ್ಕೋಸ್ಕರನೇ ಒತ್ತಾಯ ಮಾಡ್ತಾ ಇರೋದು. ಧನ್ಯವಾದಗಳು. ವಿವಿಧ ಸಂಘಟನೆಗಳ ಮುಖಂಡರಾದ ಡಾಕ್ಟರ್ ಅರುಂಧತಿ, ಎನ್ಜಿ ರಾಮಚಂದ್ರ, ಚೇಳೂರು ಶಿವನಂಜಪ್ಪ, ಸುಬ್ಬರಾಯಪ್ಪ ಹಾಗೂ ಇತರರು ಹಾಜರಿದ್ದರು.
ಕ್ಯಾಮೆರಾಮನ್ ಚೇತನ್ ಜೊತೆ ಮಣ್ಣಿರಾಜು ಅಮೋಕ್ ಟಿವಿ ತುಮಕೂರು ತುಮಕೂರಿನ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಬ್ರೈಡ್ ಆಫ್ ಇಂಡಿಯಾ ಚಾಂಪಿಯನ್ಗೆ ಚಾಲನೆ ನೀಡಲಾಯಿತು ನಗರದ ಬಿಎಚ್ ರಸ್ತೆಯಲ್ಲಿರುವ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಬ್ರೈಡ್ ಆಫ್ ಇಂಡಿಯಾ ಚಾಂಪಿಯನ್ ಅನ್ನ ರೂಪದರ್ಶಿಯರು ಅನಾವರಣಗೊಳಿಸಿದರು ಇನ್ನು ಈ ಕ್ಯಾಂಪ್ನಲ್ಲಿ ವಿಶಿಷ್ಟ ವಿನೂತನ ಆಭರಣಗಳ ಸಂಗ್ರಹವಿದ್ದು ಗ್ರಾಹಕರ ಮನೋವಿರುಚಿಯ ಆಭರಣಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾರ್ಕೆಟಿಂಗ್ ಹೆಡ್ ಪ್ರೇಮ್ ಕುಮಾರ್ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ನಮ್ಮ ರಾಜ್ಯದಲ್ಲಿ 33 ಬ್ರಾಂಚ್ಗಳಿಗೂ ಅಧಿಕ ಬ್ರಾಂಚ್ಗಳಿದ್ದು ಈ ಬ್ರೈಡ್ ಆಫ್ ಇಂಡಿಯಾ ಒಂದು ನ್ಯಾಷನಲ್ ಕ್ಯಾಂಪೇನ್ ಆಗಿದ್ದು ರಾಜ್ಯದ ಎಲ್ಲಾ ಶೋರೂಮ್ಗಳಲ್ಲೂ ಈ ಕ್ಯಾಂಪೇನ್ ಆರಂಭವಾಗಿದ್ದು ತುಮಕೂರಿನಲ್ಲಿ ಈ ದಿನ ಆರಂಭಿಸಿದ್ದೇವೆ ಹಾಗೂ ನಮ್ಮ ಎಲ್ಲಾ ಗ್ರಾಹಕರು ಇದರ ಸದುಪಯೋಗ ಪಡೆಯಲಿ ಎಂದು ತಿಳಿಸಿದರು ತುಮಕೂರು ಮಲ್ಬಾರ್ ಗೋಲ್ಡನ್ ಡೈಮಂಡ್ ಶೋರೂಮ್ ನಲ್ಲಿ ಇವತ್ತು ನಾವು ಬ್ರೈಟ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ ಲಾಂಚ್ ಮಾಡ್ತಾ ಇದೀವಿ ಅಫಿಷಿಯಲ್ ಆಗಿ ಅಲ್ಲಿ ಎಲ್ಲ ಕೆಲವು ಶೋರೂಮ್ಸ್ ಇರುತ್ತೆ ಕರ್ನಾಟಕ ಬ್ರಾಂಚ್ ಸುಮಾರು 33ಕ್ಕಿಂತ ಹೆಚ್ಚು ಬ್ರಾಂಚಸ್ ಇದೆ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಇದು ಆಕ್ಚುಲಿ ಇದು ನ್ಯಾಷನಲ್ ಕ್ಯಾಂಪೇನ್ ಇದು ಆಲ್ ಓವರ್ ಇಂಡಿಯಾದಲ್ಲಿ ಬ್ರೈಟ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ ಲಾಂಚಿಂಗ್ ಮಾಡ್ತಾ ಇದೀವಿ ಎವ್ರಿ ರೀಜನಲ್ಲಿ ನಾವು ಆಲ್ರೆಡಿ ಕ್ಯಾಂಪೇನ್ ಲಾಂಚಿಂಗ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಸುಮಾರು ಶೋರೂಮ್ಸ್ ಆಲ್ರೆಡಿ ಮಾಡಿದ್ದೇವೆ ಲೈಕ್ ಈ ದಾವಣಗೆರೆ ಹುಬ್ಬಳ್ಳಿ ಡಿಕೆನ್ಸನ್ ಶೋರೂಮ್ ಜಯನಗರ ಶೋರೂಮ್ ಬೆಂಗಳೂರಲ್ಲಿ ಆ ಕಡೆ ಅಲ್ಲ ಆ ಶೋರೂಮ್ಸ್ ಎಲ್ಲ ಆಲ್ರೆಡಿ ಬ್ರೈಟ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ ಲಾಂಚ್ ಮಾಡಿದ್ದಾರೆ ಅದೇ ರೀತಿ ಅಫಿಷಿಯಲ್ಲಾಗಿ ತುಮಕೂರು ಬ್ರಾಂಚಲ್ಲಿ ನಾವು ಇಲ್ಲೂ ಸಹ ನಮ್ಮ ಒಂದು ಬ್ರಾಂಚಲ್ಲಿ ಬ್ರೈಟ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ 10ನೇ ಎಡಿಷನನ್ನು ನಾವಿಲ್ಲಿ ಲಾಂಚಿಂಗ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ತುಂಬ ಖುಷಿಯಾಗುತ್ತೆ ತುಂಬ ಕಸ್ಟಮರ್ಸ್ ನೆರೆದಿದ್ದಾರೆ ಅದೇ ರೀತಿ ಓಲ್ ಇಂಪಾರ್ಟೆಂಟ್ ಗೆಸ್ಟ್ಸ್ ಎಲ್ಲ ಬಂದಿದ್ದಾರೆ ಆ ಗೆಸ್ಟ್ ಮುಖಾಂತರ ನಾವಿಲ್ಲಿ ತುಮಕೂರು ಶೋರೂಮ್ನಲ್ಲಿ ಬ್ರೈಟ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ ಲಾಂಚ್ ಮಾಡಿದ್ವಿ ವಿತ್ ಅಫಿಷಿಯಲ್ ಆಗಿ ಥ್ಯಾಂಕ್ ಯು ಒನ್ ಆಲ್ ಇದೇ ಸಂದರ್ಭದಲ್ಲಿ ಬ್ರಾಂಚ್ ಮುಖ್ಯಸ್ಥರು ಯೂಸುಫ್ ಅಲಿ ಮಾರ್ಕೆಟಿಂಗ್ ಮುಖ್ಯಸ್ಥರು ಪ್ರೇಮ್ ಕುಮಾರ್ ಮಲ್ಬಾರ್ ಗೋಲ್ಡನ್ ಡೈಮಂಡ್ ಸಿಬ್ಬಂದಿ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು ಅಂಜನ್ ಕುಮಾರ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ವತಿಯಿಂದ ಶಾಂತಿನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ನೂರಾರು ಜನ ಶಿಬಿರದ ಪ್ರಯೋಜನ ಪಡೆದರು ಬಡವರು ಕೂಲಿ ಕಾರ್ಮಿಕರು ಹೆಚ್ಚಾಗಿ ವಾಸಿಸುವ ತುಮಕೂರಿನ ಶಾಂತಿನಗರದಲ್ಲಿ ಸುತ್ತಮುತ್ತಲ ಜನರಲ್ಲಿ ಆರೋಗ್ಯ ಜಾಗೃತಿ ಹಾಗೂ ರೋಗ ತಪಾಸಣೆಗಾಗಿ ತಪಾಸಣಾ ಶಿಬಿರ ಆಯೋಜಿಸಿದ್ದು ಶಿಬಿರ ಉದ್ಘಾಟಿಸಿ ಸಿದ್ಧಗಂಗಾ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿದರು ಸಾರ್ವಜನಿಕರಿಗೆ ಅನುಕೂಲವಾಗಲು ಆಸ್ಪತ್ರೆಯಿಂದ ವಿವಿಧೆಡೆ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತದೆ ಇಲ್ಲಿನ ಶಿಬಿರದಲ್ಲಿ ಆಸ್ಪತ್ರೆ ವೈದ್ಯರು ರೋಗ ತಪಾಸಣೆ ಮಾಡಿ ಚಿಕಿತ್ಸೆ ನೀಡುವರು ಇಲ್ಲಿ ಸಾಧ್ಯವಿಲ್ಲದವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದರು ಓಕೆ ಸರ್ ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಈ ಭಾಗದ ಕಾರ್ಪೊರೇಟರ್ ಆದಂತಹ ಮಂಜುನಾಥರವರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಇಲ್ಲಿ ಶಾಂತಿನಗರದಲ್ಲಿ ಒಂದು ಉಚಿತ ತಪಾಸಣಾ ಶಿಬಿರವನ್ನು ನಿರ್ಮಿಸಿದ್ದೇವೆ ಎಲ್ಲ ವಿಭಾಗದ ಡಾಕ್ಟರ್ಸ್ಗಳು ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ಗಳನ್ನು ಬಂದು ಮತ್ತು ಅವರ ಚಿಕಿತ್ಸೆಗಳಿಗೆ ಅನುಕೂಲವಾದಂತಹ ಇಲ್ಲೇ ಏನೇನು ಚಿಕಿತ್ಸೆ ಕೊಡಬೇಕು ಅದನ್ನು ಕೊಟ್ಟು ಮತ್ತು ಇನ್ನೇನಾದರೂ ಉನ್ನತ ಚಿಕಿತ್ಸೆ ಬೇಕಾದರೆ ನಮ್ಮ ಆಸ್ಪತ್ರೆಗೆ ಬಂದು ಫ್ರೀ ಟ್ರೀಟ್ಮೆಂಟನ್ನು ತೊಗೋಬೋದು ಅನ್ನೋ ಒಂದು ನಮ್ಮ ಉದ್ದೇಶದಿಂದ ಅವರಿಗೆ ನಾವು ಈ ವ್ಯವಸ್ಥೆನ ಇಲ್ಲಿ ಕಾರ್ಪೊರೇಟರಾದ ಮಂಜುನಾಥರವರು ಮಾಡಿದ್ದು ಅವರ ಸಹಕಾರದಿಂದ ನಾವು ಈ ಕ್ಯಾಂಪನ್ನು ಮಾಡಿದ್ದು ಮತ್ತು ಕಣ್ಣಿನ ತೊಂದರೆ ಇರೋರಿಗೆ ಉಚಿತವಾದ ಕನ್ನಡಕ ಉಚಿತ ತಪಾಸಣೆ ಮಾಡಿ ಉಚಿತವಾದ ಕನ್ನಡಕವನ್ನು ಇಲ್ಲಿ ಈಗ ವಿತರಿಸ್ತಾ ಇದ್ದೀವಿ ಇದರ ಉಪಯೋಗವನ್ನು ಈ ಶಾಂತಿನಗರ ಭಾಗದ ಈ ಭಾಗದ ಎಲ್ಲ ಜನಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಂತೋಷ ಇನ್ನು ಈ ವಾರ್ಡಿನ ನಗರ ಪಾಲಿಕೆ ಸದಸ್ಯ ಮಂಜುನಾಥ್ ಮಾತನಾಡಿ ಬಡವರೇ ಹೆಚ್ಚಾಗಿರುವ ಈ ಪ್ರದೇಶದಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಿದ ಸಿದ್ಧಗಂಗಾ ಆಸ್ಪತ್ರೆ ಆಡಳಿತ ವರ್ಗದವರನ್ನ ಅಭಿನಂದಿಸಿದರು ಇವತ್ತು ಸಿದ್ಧಗಂಗಾ ಆಸ್ಪತ್ರೆಯಿಂದ ಉಚಿತವಾಗಿ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರೆ ಬಹಳ ಸಂತೋಷ ವಿಚಾರ ಈ ಭಾಗದಲ್ಲಿ ಬಹಳ ಬಡ ಜನತೆ ಇರೋದು ರೂಢ ಶೆಟ್ ಆಗ್ಬೋದು ಬಂಚಂಗ್ರೆ ಆಗ್ಬೋದು ಇಲ್ಲಿರೋದೆಲ್ಲ ದಿನಗಳು ಕಾರ್ಮಿಕರು ಅವತ್ತು ದುಡಿಬೇಕು ಅವತ್ತು ತಿನ್ನಬೇಕು ಅಂಥವ್ರಿಗೆ ಭಾಳ ಸೌಲಭ್ಯ ಕೊಡ್ತಾ ಇದ್ದಾರೆ ಸಿದ್ಧಗಂಗಾ ಆಸ್ಪತ್ರೆ ಧನ್ಯವಾದ ಅರ್ಪಿಸ್ತೀನಿ ನಮ್ಮ ಕೈಯಲ್ಲಾಗಿ ಸಹ ನಾವು ಮಾಡ್ತಾ ಇದ್ದೀವಿ ಇವತ್ತು 100ಕ್ಕೂ ಹೆಚ್ಚು ಗ್ಲಾಸ್ ನನ್ನ ಕೈಯಿಂದ ನನ್ನ ಕೊಡುಗೆ ಇದು ಮಾಡ್ತಿದ್ದೀನಿ ಈ ವಿದ್ಯಾಸಂಸ್ಥೆಗೆ ಒಳ್ಳೆಯದಾಗುತ್ತೆ ಇನ್ನು ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಹಲವು ತಜ್ಞ ವೈದ್ಯರು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿದರು ಕ್ಯಾಮೆರಾ ಚೇತನ್ ಜೊತೆ ಮಣ್ಣಿರಾಜು ಅಮೋಕ್ ಟಿವಿ ತುಮಕೂರು ಶಿರಾ ತಾಲೂಕಿನ ಆಡಳಿತದಲ್ಲಿ ಹಲವು ಬದಲಾವಣೆಯಾದರೂ ಸಹ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿನ ನಾಮಫಲಕಗಳು ಹಾಗೆಯೇ ಉಳಿದಿರುವುದು ಸಾರ್ವಜನಿಕರಿಗೆ ಅಚ್ಚರಿ ಮೂಡಿಸಿದೆ
ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಣಾ ಸಮಿತಿಗೆ ಹಲವು ಆಡಳಿತ ಜವಾಬ್ದಾರಿಗಳಿದ್ದು ಅದರಲ್ಲಿ ನಾಗರಿಕ ಆರೋಗ್ಯ ಹಕ್ಕುಗಳ ಸನ್ನದನ್ನ ಸಿದ್ಧಪಡಿಸಿ ಆರೋಗ್ಯ ಕೇಂದ್ರದಲ್ಲಿ ಫಲಕದ ಮೂಲಕ ಪ್ರದರ್ಶಿಸಬೇಕು ಆರೋಗ್ಯ ಕೇಂದ್ರದ ಸರ್ವತೋಮುಖ ಅಭಿವೃದ್ಧಿಗೆ ವಾರ್ಷಿಕ ನೀಲನಕ್ಷೆಯನ್ನು ಸಿದ್ಧಪಡಿಸಬೇಕು ಇನ್ನು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಣಾ ಸಮಿತಿ ಆಡಳಿತ ಸದಸ್ಯರ ನಾಮಫಲಕ ಅಳವಡಿಸಲಾಗಿದೆ ಈ ಹಿಂದೆ ಇದ್ದವರ ಅಧಿಕಾರ ಮುಗಿದು 5 ವರ್ಷಗಳು ಕಳೆದರೂ ಇನ್ನು ಹಳೆಯ ನಾಮಫಲಕ ಸಾರ್ವಜನಿಕರಿಗೆ ಗೊಂದಲ ಸೃಷ್ಟಿ ಮಾಡುವ ಹಾಗಿದೆ ನಗರದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಣಾ ಸಮಿತಿ ಆಡಳಿತ ಮಂಡಳಿ ರಚನೆಯಾಗಿಲ್ಲವೇ ಅಂತ ಅನುಮಾನ ಕಾಡುತ್ತಿದೆ ಶ್ರೀನಿವಾಸಪುರ ಮಾವು ಮಾರುಕಟ್ಟೆಯಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ ಕುರಿತಂತೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಹೆಚ್ಚೆತ್ತ ಅಧಿಕಾರಿಗಳು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾರುಕಟ್ಟೆ ಅಭಿವೃದ್ಧಿಗೆ ಕಳೆದ 2 ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ತರ ಅನುದಾನ ಬಿಡುಗಡೆಯಾಗಿರಲಿಲ್ಲ ಸುಮಾರು ಬಾರಿ ರೈತರು ಹಾಗೂ ಕಾರ್ಮಿಕರು ಅಧಿಕಾರಿಗಳ ಹಾಗೂ ಸರ್ಕಾರದ ಹತ್ತಿರ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆಯಲಿಲ್ಲ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಮೂಲಭೂತ ಸೌಕರ್ಯ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದು ರೈತರು ಹಾಗೂ ಕೂಲಿ ಕಾರ್ಮಿಕರು ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ಈಗಾಗಲೇ ಮಾವಿನ ಸುಗ್ಗಿ ಪ್ರಾರಂಭ ಆಗಿದೆ ಈ ವರ್ಷಕ್ಕೆ ಏನು ಶೌಚಾಲಯ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಎಲ್ಲನೂ ಕಲ್ಪಿಸಿದ್ದೀವಿ ಈಗಾಗಲೇ ಪೈಪ್ಲೈನ್ ಮಾಡಿದ್ದೀವಿ ನಿನ್ನೆ ಒಂದು ಏನು ವಿದ್ಯುತ್ ಸಂಪರ್ಕ ಅಭಾವ ಇದ್ದಿದ್ದರಿಂದ ಅದು ತೊಂದರೆ ಆಗಿತ್ತು ಅದನ್ನು ಸರಿಪಡಿಸಿ ಮುಂದಿನ ಏನು 1 ತಿಂಗಳು ಕಾಲಾವಧಿಯಲ್ಲಿ ಏನು ಸುಗ್ಗಿ ಕಾಲ ನಡೆಯಿತು ಸಮರ್ಪಕ ವ್ಯವಸ್ಥೆನ ಕಲ್ಪಿಸ್ಕೊಡ್ತೀವಿ ಎ ಪಿ ಎಂ ಸಿ ಕಡೆಯಿಂದ ಏನು ತೊಂದರೆ ಆಗದೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ ಮೂಲಕ ಇಲ್ಲ ಅದೇ ಹೇಳಿದ್ನಲ್ಲ ಪೈಪ್ಲೈನ್ ಮಾಡಿಸಿದ್ದೀವಿ ಟ್ಯಾಪ್ಸ್ ಇದೆ ಬೋರ್ವೆಲ್ ಸಮಸ್ಯೆ ಆಗಿದೆ ಅದನ್ನು ರಿಪೇರಿ ಮಾಡಿಸಿ ಅಲ್ಲೇ ಒಂದು ಏನು ಟ್ಯಾಪ್ಸ್ ಮಾಡಿದ್ದೀವಿ ಒಂದು ಸಿಂಟೆಕ್ಸ್ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ 4 ಕಡೆಯೇ ಯಾವುದೋ ಸಮಸ್ಯೆ ಬಗೆಹರಿಬೋದು ಅಂತ ಅನಿಸುತ್ತೆ ಇಲ್ಲಿ ಒಂದು ಟಾಯ್ಲೆಟ್ ಇದೆ ಅಂದ್ರೆ ಅದರಲ್ಲಿ 10 ಇದೆ ಅಂದರೆ ಇಲ್ಲಿ ಲೇಡೀಸು ಮತ್ತು ಜೆಂಟ್ಸ್ ಇದೆ ಯೂನಿಟ್ಸ್ 10 ಯೂನಿಟ್ಸ್ ಇದೆ ಅದನ್ನೇ ಮುಂಚೆಯಿಂದ ಒಂದೇ ಇತ್ತು ಈಗ ಇನ್ನೊಂದು ಟೊಮೆಟೊ ಮಾರ್ಕೆಟ್ಗೆ ಹೊಸ್ದಾಗ ಬಂದು ಮಾಡಿಸಿದ್ದೀನಿ ಆ ಕಡೆ ಒಂದು ಲಾಸ್ಟಲ್ಲಿ ಇದೆ ಅಲ್ಲಿ ಸಮರ್ಪಕವಾಗಿ ನೀರಿನ ವ್ಯವಸ್ಥೆ ಇಲ್ಲ ಈಗ ನಾನು ಏನು ಮೈಂಟೆನೆನ್ಸ್ ಕೊಟ್ಟಿದ್ದು ಅವ್ರಿಗೂ ಬೆಳಗ್ಗೆ ರಿಕ್ವೆಸ್ಟ್ ಮಾಡಿದೆ ಆದಷ್ಟು ಅದೇನಾದರೂ ಸರಿಪಡಿಸಿ ಶುರು ಮಾಡಿ ಅಂತ ಅವರು ನೀರಿನ ಸಂಪರ್ಕ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಇಯರ್ಗೆ ಆದಷ್ಟು ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಕುಡಿಯೋ ನೀರಿಗೆ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ನೇರವಾಗಿ ಬೋರ್ವೆಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ನಾವು ಅವ್ರಿಗೆ ಮಂಡಿ ಹತ್ರನೇ ಹೋಗಿ ಅವರು ಯೂಸ್ ಮಾಡ್ಕೊಳ್ಳೋ ಹತ್ರ ಅಲ್ಲೇ ಬಿಡ್ತೀವಿ ನೀರು ಲೇಬರ್ಸ್ ಯೂಸ್ ಮಾಡ್ಕೊಳ್ಳಿ ಯಾವುದೇ ಥರ ಫಿಲ್ಟರ್ ವ್ಯವಸ್ಥೆ ಅನ್ನೋದು ಏನು ಕಲ್ಪಿಸಿಲ್ಲ ಫಿಲ್ಟರ್ ವ್ಯವಸ್ಥೆ ಇಲ್ಲ ಅದು 2015ರಲ್ಲಿ ಆಯುರ್ವೇದದಲ್ಲಿ ಆಗಿತ್ತು ಅದು ಇದೇರಿದೆ ಮತ್ತು ಸಣ್ಣದದು ಅದು ಇಲ್ಲಿಗೆ ಅದು ಸುಪ್ ಅಂದರೆ ಇದಿಲ್ಲ ಅಷ್ಟು ಪ್ರಮಾಣದ್ದು ಸಾಕಾಗ್ತಾ ಇಲ್ಲ ಮೇಡಮ್ ತಾವು ಬಂದು ಒಂದು ವರ್ಷ ಆಯ್ತಲ್ಲ ಮೇಡಮ್ ವರ್ಷದಿಂದ ನೀವೇನು ಸರ್ಕಾರಕ್ಕೆ ಮನವಿ ಕಳಿಸಿಲ್ವಾ ನಮ್ಗೆ ಈ ಥರ ಮೂಲಭೂತ ಸೌಕರ್ಯ ಇದು ಸಮಸ್ಯೆ ಕೆಲವು ಒಂದು 2 ಒಂದು ಪ್ರಪೋಸಲ್ ಕಳಿಸ್ತೇನೆ ನಾನು ಒಂದು 2 ವರ್ಕ್ ತೊಗೋಬೇಕು ಅಂತ ಇಲ್ಲಿ ಸಾಲನೇ ತುಂಬ ಇದೆ ಫಸ್ಟು ಸಾಲ ತೀರಿಸೋದಕ್ಕೆ ಆದ್ಯತೆ ಕೊಡಿ ಆಮೇಲೆ ಏನು ಬರೋ ಇದರಲ್ಲಿ ಯಾರ್ಡ್ ಮೇಂಟೆನೆನ್ಸು ಮತ್ತು ಅದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿರುವ ಹಾರೋಬಂಡೆ ಬಳಿ ದ್ವಿಚಕ್ರ ವಾಹನ ತಪ್ಪಿಸಲು ಹೋಗಿ ಎಂಸ್ಯಾಂಡ್ ಹೊತ್ತು ಸಾಗುತ್ತಿದ್ದ ಟಿಪ್ಪರ್ ಲಾರಿ ತಂಗುದಾಣಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಎಂಸ್ಯಾಂಡ್ ಹೊತ್ತು ಒಯ್ಯುತ್ತಿದ್ದ ಟಿಪ್ಪರ್ ಲಾರಿ ಏಕಾಏಕಿ ರಸ್ತೆಗೆ ಅಡ್ಡ ನುಗ್ಗಿದ್ದು ದ್ವಿಚಕ್ರ ವಾಹನ ತಪ್ಪಿಸಲು ಪ್ರಯತ್ನಿಸಿ ತಂಗುದಾಣಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಅದೃಷ್ಟವಶಾತ್ ಟಿಪ್ಪರ್ ಡ್ರೈವರ್ ಮಧು ಪ್ರಾಣಾಪಾಯದಿಂದ ಪಾರಾಗಿದ್ದು ಘಟನೆ ವೇಳೆ ದ್ವಿಚಕ್ರ ವಾಹನದಲ್ಲಿದ್ದ ಗುಂದುಪ್ಪನಹಳ್ಳಿ ಗ್ರಾಮದ ಚಲಪತಿ ತಿಮ್ಮಕ್ಕ ದಂಪತಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಸ್ವಲ್ಪ ಸ್ಲೋ ಆಯಿತು ಅವ್ರ ಸ್ಪೀಡ್ ಜಾಸ್ತಿ ಆಯಿತು ಬಂದು ಗಾಡಿ ಹೊಡಿದ್ರಾ ಹ್ಞೂ ಎಷ್ಟು ಜನ ಇದ್ರು ನೀವು ಗಾಡಿಯಲ್ಲಿ ನಮ್ಮ ಹೆಂಗಸರು ನಾನು ನೀ ಆಮೇಲೆ ಗಾಡಿ ಆ ಕಡೆ ಬಿತ್ತು
ಗಾಡಿ ನಮಗೆ ಸೈಡ್ ಹೊಡೆದು ನಾವು ಈ ಕಡೆ ಸಿದ್ದೋದೆ ಗಾಡಿ ಆ ಕಡೆ ಹೋಯ್ತು. ಮುಂದೆ ಹೋಗಿ ಏನಾಯ್ತು ಗಾಡಿ ಇದು? ಅದೇ ಮುಂದೆ ಅದೇ ಗೌರ್ಮೆಂಟ್ ಸ್ಟಾಪ್ ಆಯ್ತಲ್ಲ ಆ ಕಡೆ ಹೋಗಿ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದ ಹಿಂಭಾಗ ಹಾಗೂ ಮುಂಭಾಗದಲ್ಲಿ ಕಸದ ರಾಶಿ ಇದ್ದರೂ ಅಧಿಕಾರಿಗಳು ಸ್ವಚ್ಛತೆಗೆ ಯಾವುದೇ ಆದ್ಯತೆ ನೀಡುತ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಕಚೇರಿ ಇದಾಗಿದ್ದು ಸ್ವಚ್ಛತೆಯಿಂದ ಕಾರ್ಯನಿರ್ವಹಿಸಲು ಇತರರಿಗೆ ಮಾದರಿಯಾಗಬೇಕಾದ ಅಧಿಕಾರಿಗಳೇ ತಾಲೂಕು ಕಚೇರಿ ಪರಿಸರದ ಬಗ್ಗೆ ತಲೆಕೆಡಿಸಿಕೊಳ್ಳದಿರುವುದು ಸಾರ್ವಜನಿಕರಲ್ಲಿ ಆಶ್ಚರ್ಯ ಮೂಡಿಸಿದೆ. ತಾಲೂಕು ಕಚೇರಿ ಪಕ್ಕದಲ್ಲಿಯೇ ಕಸದ ರಾಶಿ ಸುರಿಯುತ್ತಿರುವುದು ಯಾರು ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಸ್ವಚ್ಛತೆ ಕಾಪಾಡಬೇಕೆಂಬುದು ಸಾರ್ವಜನಿಕರ ಮನವಿಯಾಗಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.